हाय हेलो नमस्कार नानु निम्म मित्र महेश मातड्ता इद्दीनि निम्मडने नीवु नोड्ता इरोदु सविंगनप्प महेश यूट्यूब चानल ना बन्नी फ्रेंड्स इवत्तु तुंबाने इंपार्टेंट आगिरतक्कंत ओंदु विषयदोंदिगे बंदिद्देनि निम्मडने मातड्क्के अंत हेळि फ्रेंड्स याव विषय एनु अंत अदन्न माडोदे हेगे अदर रीति हेगे बळसो बगे हेगे अन्नोदन्न हेळ्ता इद्दीनि फ्रेंड्स जस्ट ईगले फ्रेंड्स अदक्कू मुंचे यारेल्ल चानल सब्स्क्राइब माडिद्रे हागे नोड्ता इद्दरु वीडियोन हागे नोड्ता इद्दरु अवरेल्लरन्नू चानल सब्स्क्राइब माड्कोळ्ळि ಪಕ್ಕದಲ್ಲಿ ಇರತಕ್ಕಂತ ಒಂದು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದರಿಂದ ನೋಟಿಫಿಕೇಶನ್ ಬರುತ್ತೆ ಆಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡತಕ್ಕಂತ ವಿಡಿಯೋಗಳು ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ ಈ ಮೂಲಕ ನಾವು ಮಾಡತಕ್ಕಂತ ಒಂದು ವಿಡಿಯೋಗಳನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಫ್ರೆಂಡ್ಸ್ ಹಲವಾರು ರೀತಿಯ ಒಂದು ವಿಡಿಯೋಗಳನ್ನು ಮಾಡಾಗ್ತಾ ಇದ್ದೀನಿ ಹಲವಾರು ರೀತಿಯ ಒಂದು ಮಾಹಿತಿಗಳನ್ನು ಪಡ್ಕೋಬಹುದು ಅಂತ ಹೇಳ್ತಾ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ फ्रेंड्स नानीवतनी विषय यूद्रे पी डी एफ फैल आधार कार्ड पी डी एफ फैल अद्ने यी वेरियशन प्रिंट तेबू रीतलीफरेंट आगे प्रिंट तेबादी फ्रेंड्स नानी नोड़ता आधार कार्ड एनरोलमेंट अपडेट फार्म फार्म हे तेब प्रिंट आपशन हेल्ता फ्रेंड्स प्रिंट आपशन ना क्ली एप्सन पी एम एप्सन एस पी लेजर जेट एम डबल वन थ्री सिक्स प्रिंटर आय्के आय्के पेज फ्रेंड्स वन टू वन टू एर पेज पी डी एफ फैल इनमें मल्टिपल पेजस् एर पेज वे पेजल बंद ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಲ್ಟಿಪಲ್ ಅಂತ ಇದೆಯಲ್ಲ ಇಲ್ಲಿ ಬಂದು ಬಿಡುತ್ತೆ ಸಪೋಸ್ ಜಾಸ್ತಿ ಪೇजेस ಇದ್ದವು ಅಂತಂದ್ರೆ ಅದು ಹೆಂಗೆ ಅಂತ ಅದನ್ನ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಅದನ್ನ ಜಾಸ್ತಿ ಪೇजेस ಒಂದು 8 ಪೇजेस ಪಿಡಿಎಫ್ ಫೈಲ್ ಅಂತಂದ್ರೆ ಏನು ಮಾಡಬೇಕು ಓಕೆ ಇಲ್ಲಿ ಇದೆ ನೋಡೋಣ ಅಕ್ಕ ಫ್ರೆಂಡ್ಸ್ ಇದು 8 ಪೇಜ್ 8 ಪೇಜ್ ತಕಂತ ಒಂದು ಪಿಡಿಎಫ್ ಫೈಲ್ ಇದೆ ಇದನ್ನ ನಾನು ಪ್ರಿಂಟ್ ತೆಗಿಬೇಕು ಹೆಂಗೆ ಅಂತಂದ್ರೆ ಮಲ್ಟಿಪಲ್ ಪೇजेस ಆಗಿ ತೆಗೆದಿದ್ದೀನಿ मल्टिपल पेजस् नो फ्रेंड्स मल्टिपल पेजस् अर नाक पेज नाक पार्ट आगे वे पेज ए फोर सैजल कनवर्ट आगते आमले मल्टिपल आमले फ्रेंड्स नोड़ी क्यागड़े बंतर कस्टम एर एर पेज आय्के पेज आयत एर पेज इतनी फ्रेंड्स मदल पेज वो एर नाक पेज अल ನಾಲ್ಕು ಐದು ಆರು ಏಳು ಏಳು ಪೇಜ್ ಆಮೇಲೆ ಇಲ್ಲಿ ಕೆಳಗಡೆ ಎರಡು ಪೇಜ್ ಅಲ್ಲಿ ಬಂದ್ಬಿಡ್ತವೆ ಬ್ಯಾಕ್ ಸೈಡ್ ಆಮೇಲೆ ಫ್ರಂಟ್ ಸೈಜ್ ಫ್ರಂಟ್ ಸೈಡ್ ಬಂದ್ಬಿಡ್ತವೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಹಾರಿಜಾಂಟಲ್ ಅಂತ ಒಂದು ಇದೆಯಲ್ಲ ಇದು ಮೇನ್ ಕಡೆ ಹೆಂಗೆ ಇದೆ ಹಂಗೆ ಬರ್ತತಿ ಸಪೋಸ್ ಇದು ಹಾರಿಜಾಂಟಲ್ ಬಿಟ್ಟು ಬೇರೆಗೆ ಹಾಕಿದ್ರೆ ಹಾರಿಜಾಂಟಲ್ ರಿವರ್ಸ್ಡ್ ಹಾಕಿದ್ರೆ ಅಂತಂದ್ರೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೀವು ಒಂದು ಎರಡು ಮೂರು ನಾಲ್ಕು ಹಿಂಗೆ ಬರ್ತತಿ ರಿವರ್ಸ್ಡ್ ಆಮೇಲೆ ವರ್ಟಿಕಲ್ ಹಾಕಿದ್ರೆ ಹಿಂಗೆ ಒಂದು ಎರಡು ಮೂರು ನಾಲ್ಕು ಹಾ ಆಮೇಲೆ ಇದು ವರ್ಟಿಕಲ್ ರಿವರ್ಸ್ಡ್ ಹಾಕಿದ್ರೆ ಹಿಂಗೆ ಒನ್ ಟೂ ತ್ರೀ ಫೋರ್ ಹಿಂಗೆ ಕೆಳಗಿಂದ ಹಿಂಗೆ ಮೇಲೆಗೆ ಹೋದ್ರೆ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಪೇಜ್ಗಳದು ನಮಗೆ ಬೇಕಾದ್ರೆ ಸೀದಾ ಹೊರಟಿದೆ ಸೀದಾ ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಪೇಜ್ ಆರು ಪೇಜ್ ಏಳು ಪೇಜ್ ಟೋಟಲ್ ಎಂಟು ಪೇಜ್ ಅದ ಒಂದು ಇದು ಬರ್ತೈತಿ ಬ್ಲಾಂಕ್ ಬರ್ತೈತಿ ಸೊ ಈ ತರ ತಿಳ್ಕೊಬಹುದು ಆಮೇಲೆ ಪೋಸ್ಟರ್ ಕೂಡ ಈ ತರ ಮಾಡ್ಕೋಬಹುದು ಪೋಸ್ಟರ್ ಫ್ರೆಂಡ್ಸ್ ನೋಡ್ತಾ ಬಂದ್ ನೀವು ಪೋಸ್ಟರ್ ಯಾವ ರೀತಿ ಬರುತ್ತೆ ಅಂತೇಳಿ ಒಂದನೇ ಪೇಜ್ ಇದರಲ್ಲಿ ಈ ತರ ಬರುತ್ತೆ ಎರಡನೇ ಪೇಜ್ ಮೂರನೇ ಪೇಜ್ ಇದು ಲ್ಯಾಂಡ್ಸ್ಕೇಪ್ ಈ ತರ ಬರುತ್ತೆ ಫ್ರೆಂಡ್ಸ್ पोस्टर नाक 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 बरता है पोस्टर नम मत नो फ्रेंड्स फ्रेंड्स मत बेरे विषय तीन पी डी एफ नो नान ओपन ओके फ्रेंड्स इतर पेज एर पेज प्रिंट आपशन बर्तनी नोड़ प्रिंट आपशन एर पेज नमी एरने पेज बे पेज बे प्रिंट ना तेर पेज प्रिंट बे ना सपोज प्रिंट को प्रिंटर आयु
ಇದ್ ಮಗರ್ ಸೆಲೆಕ್ಷನ್ ಮಾಡಬೇಕು, ಇದು ಬೇಕಾಗಿಲ್ಲ ನಮಗೆ ಹಂಗೆ ಅಂತಂದ್ರೆ ಹೆಂಗ್ ಮಾಡ್ಬೇಕು ಅಂತಂತಂದ್ರೆ ಫ್ರೆಂಡ್ಸ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಪ್ರಿಂಟ್ ಬಾಕ್ಸನ್ ಓಪನ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಆಪ್ಷನ್ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಹೆಚ್ ಪಿ ಲೇಸರ್ ಪ್ರಿಂಟರ್ ತಗೊಂಡೆ. ಪ್ರಿಂಟರ್ ತಗೊಂಡ ತಕ್ಷಣ ಇಲ್ಲಿ ಡಿಫಾಲ್ಟ್ ಆಗಿ ತಗೊಂಡು ಎ ಫೋರ್ ಇದೆ, ಆಲ್ಮೋಸ್ಟ್ ಟಚ್ ಮಾಡಬೇಕಾಗಿಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡಿ ಆಲ್ ಅಂತಿದೆಯಲ್ಲ, ಇಲ್ಲಿ ಕರೆಂಟ್ ಅಂತಿದೆಯಲ್ಲ, ಇಲ್ಲಿ ಬಂದ್ಬೇಕು ಕರೆಂಟ್. ಕರೆಂಟ್ ಇದ್ದಲ್ಲೇ ಬಂದು ಇಲ್ಲಿ ಎರಡನೇ ಪೇಜು, ಎರಡನೇ ಪೇಜ್ ಸೆಲೆಕ್ಷನ್ ಮಾಡಬೇಕು. ಸಾರಿ, ಆಲ್ ಅಂತ ಬಿಟ್ಕೇಸಿ ಪೇಜಸ್ ಬರ್ಬೇಕು, ಇಲ್ಲಿ ಎರಡನೇ ಪೇಜ್ ಅಂತ ಸೆಲೆಕ್ಷನ್ ಮಾಡಬೇಕು. ಎರಡನೇ ಪೇಜ್ ಸೆಲೆಕ್ಷನ್ ಮಾಡಿದ ತಕ್ಷಣ ಇದು ಎರಡನೇ ಪೇಜ್ ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನಾವು ಮೊದಲು ಸೈಜ್ಗೆ ಸೆಲೆಕ್ಷನ್ ಮಾಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಸೈಜ್ಗೆ ಸೆಲೆಕ್ಷನ್ ಮಾಡ್ಕೊಂಬಿಟ್ಟಿವಿ. ಇಲ್ಲಿ ಫಸ್ಟ್ ಸೈಜ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಎರಡನೇ ಪೇಜ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಪೋರ್ಟ್ರೇಟ್ ತಗೋಬೇಕು ಫ್ರೆಂಡ್. ಪೋರ್ಟ್ರೇಟ್ ತಗೋಬೇಕು, ಪ್ರಿಂಟ್ ಆನ್ ಬೂತ್ ಸೈಡ್ಸ್ ಆಫ್ ಪೇಪರ್ ಬೇಕಾಗಿಲ್ಲ. ನೆಕ್ಸ್ಟ್ ಹಾಕೋಣ ಅಂತ ಡಾಕ್ಯುಮೆಂಟ್. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡನೇ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎರಡನೇ ಪೇಜ್ ಲೈಕ್ ಇದು ಆಯ್ಕೆ ಆಗಿದೆ ಎರಡನೇ ಪೇಜ್. ಬರಂಗಿಲ್ಲ, ಸಪೋಸ್ ನಮಗೆ ಒಂದೇ ಪೇಜ್ ಬೇಕಾಗಿತ್ತು, ಒಂದೇ ಪೇಜ್ ಬೇಕಾಗಿತ್ತು ಅಂತಂದ್ರೆ ಒಂದಷ್ಟೇ ಇಲ್ಲಿ ಟೈಪ್ ಮಾಡಿದ್ರೆ ಆಯ್ತು. ಓಕೆ, ಒಂದೇ ಪೇಜ್ ಸೆಲೆಕ್ಷನ್ ಆಗಿದೆ ಇಲ್ಲಿ ಫಿಟ್ ನೋಡಿದ್ರೆ ಫ್ರೆಂಡ್ಸ್ ಒಂದೇ ಪೇಜ್ ಸೆಲೆಕ್ಷನ್ ಆಗಿದೆ. ಇದು ಮಾತ್ರ ಪ್ರಿಂಟ್ ಬರ್ತೈತಿ, ನೆಕ್ಸ್ಟ್ ಪೇಜ್ ಬರಂಗಿಲ್ಲ. ಫ್ರೆಂಡ್ಸ್ ಇದಕ್ಕೂ ಇದಕ್ಕೂ ಈಜಿ ಆಗಿರ್ತಕ್ಕಂಥದ್ದು ಅಂತಂದ್ರೆ ಯಾವ್ದು ಅಂತಂದ್ರೆ ಫೋಟೋಶಾಪ್ ಅಲ್ಲಿ ಪ್ರಿಂಟ್ ಮಾಡಬಹುದು. ಯಾವ ರೀತಿ ಅಂದ್ರೆ ಹೇಳ್ತೇನೆ ಫ್ರೆಂಡ್ಸ್, ಈಗ ನಾನು ಫೋಟೋಶಾಪ್ ಓಪನ್ ಮಾಡ್ತಾಯಿದ್ದೀನಿ. ಫೋಟೋಶಾಪ್ ಇದು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು ಕಳಿಸಿ ಫೋಟೋಶಾಪ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ಓಕೆ ಮಾಡಿ, ಇಲ್ಲಿ ಓಕೆ ಮಾಡಿದ ತಕ್ಷಣ ಇಲ್ಲಿ ಏನು ಟಚ್ ಮಾಡೋಕೋಬೇಡ, ಆಲ್ರೆಡಿ ಸಕ್ಸಸ್ ಆಗಿರ್ತೈತಿ. ಇಲ್ಲಿ ನಿಮಗೆ ಅದು 70 ಬಂದಿರ್ತೈತಿ, ನಾನು ಸೆಟ್ ಮಾಡಿದ್ದೀನಿ 444 ಅಂತಲ್ಲ 300 ಇಟ್ಕೋಬಹುದು, 300 ಇಟ್ಕೋಬಹುದು. ಕ್ವಾಲಿಟಿ ಹೆಂಗೆಂಗೆ ಜಾಸ್ತಿ ಇಟ್ಕೊಂತೀರಿ ಹೆಂಗೆಂಗೆ ಇದು ಒಂದು ಕ್ವಾಲಿಟಿ ರೆಸಲ್ಯೂಷನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. 500 ಇಟ್ಕೊಂಡ್ರೆ ಇದು ಯಾವ್ದು 6 GB ಇಟ್ಕೊಂಬೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಓಕೆ ಮಾಡಿದ್ರೆ ಆಯ್ತು, ತಂತಾನೇ ಇಲ್ಲಿ ಕ್ಲಿಕ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಇದು ಬಂದಿದೆ. ಇಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು, ಪ್ರಿಂಟ್ ಬೇಕಾ, ಪ್ರಿಂಟ್ ಬೇಕಂತ ಅದು ಹಿಂಗೆ ಕೊಟ್ಟರೆ ಬರ್ತೈತಿ, ಬಟ್ ನಮಗೆ ಬೇರೆ ತರ ಬೇಕಲ್ಲ, ಈ ತರ ಬೇಕು ಫ್ರೆಂಡ್ಸ್. ಸಿಪ್ ಕಿಡ್ಕೊಂಡು ಕಳಿಸಿ ತೀ ಹೊಡೆದು ಇನ್ನೂ ಸ್ವಲ್ಪ ಸಿಪ್ ಕಿಡ್ಕೊಂಡು ಕಳಿಸಿ ಸ್ವಲ್ಪ ಜಗ್ಗಿ ಅಂದ್ಬಿಟ್ರೆ ಈ ತರ ಆಗುತ್ತೆ. ನಿಮಗೆ ಎಷ್ಟು ಸೈಜ್ ಬೇಕಾದ ಅಷ್ಟು ಇಟ್ಕೊಂಡು ಎಂಟರ್ ಮಾಡಿಬಿಟ್ರೆ ಆಯ್ತು ಫ್ರೆಂಡ್ಸ್, ಸ್ವಲ್ಪ ಫಿಟ್ ಆಗುತ್ತೆ, ಪ್ರಿಂಟ್ ಆರಾಮಾಗಿ ತಗೋಬೋದು. ಕ್ವಾಲಿಟಿ ಚೆಕ್ ಮಾಡ್ಬೋಣ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ ಫ್ರೆಂಡ್ಸ್, ಜಬರ್ದಸ್ತಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಬಂದಿದೆ, ಒಂದು ಉತ್ತಮ ಆಗಿರ್ತಕ್ಕಂಥ ಒಂದು ಕ್ವಾಲಿಟಿ ಬಂದಿದೆ. ಓಕೆ ಫ್ರೆಂಡ್ಸ್, ಇದನ್ನೇ ಪ್ರಿಂಟಿಗೆ ಹೋಗ್ಬೇಕು. ಕಂಟ್ರೋಲ್ ಪಿ ಹೊಡೆದ, ಕಂಟ್ರೋಲ್ ಪಿ ಹೊಡೆದ ಕಳಿಸಿ ಇಲ್ಲಿ ಪ್ರಿಂಟ್ ತಗೊಂಡು ಆ ಪ್ರೊಸೆಸರ್ ಬಂದೆ. ಇಲ್ಲಿ ಹೆಚ್ ಪಿ ಜಿ ಲೇಸರ್ ತಗೊಂಡು ಹೆಚ್ ಪಿ ಜಿ ಲೇಸರ್ ಎಫರ್ಟ್ ಡಿಫಾಲ್ಟ್ ಆಗಿ ಕರೆಕ್ಟ್ ಆಗಿದೆ. ಓಕೆ ಮಾಡುವ. ಸಪೋಸ್ ನಮಗೆ ಎಪ್ಸನ್ 130 ಅಲ್ಲಿ ಬೇಕಾ, 130 ಅಲ್ಲೇ ತಗೊಂಡ್ವಿ. ನಿಮ್ಗೆ ಯಾವ ಪ್ರಿಂಟರ್ ಅಡ್ಜಸ್ಟ್ಮೆಂಟಿಂಗ್ ಆಗಿದೆ ಅದು ಪ್ರಿಂಟರ್. ಇಲ್ಲಿ ಎ4 ತಗೊಳ್ಳೋಣ, ಎ4 ತಗೊಂಡು ಪೇಪರ್ ಇಲ್ಲಿ ನೋಡಿ ಎಪ್ಸನ್ ಕಲರ್ ಪ್ರಿಂಟ್ ತೆಗಿತೀವಿ ಅಂತಂತಂದ್ರೆ ನೀವು ಇಲ್ಲಿ ಏನು ಮಾಡಬೇಕು, ಪ್ಲೇನ್ ಪೇಪರ್ ತಗೋಬೇಕು. ಕಲರ್ ಕಲರ್ ಪೇಪರ್ ತಗೊಂಡು ಮ್ಯಾಟ್ ತಗೋಬಾರ್ದು, ಪ್ಲೇನ್ ಪೇಪರ್ ತಗೊಂಡು ಕಳಿಸಿ ಸ್ಟ್ಯಾಂಡರ್ಡ್ ತಗೊಂಡು ಕಲರ್ ಹಾಕಿ ಪ್ರಿಂಟ್ ಹಾಕಿದ್ರೆ ನೀಟಾಗಿ ಬರ್ತದೆ. ಸಪೋಸ್ ಮ್ಯಾಟು ಇದಕ್ಕೆ ಆಗಂಗಿಲ್ಲ, ಸ್ವಲ್ಪ ಹಿಡಿತೈತಿ, ಬೇಕಾಗಿಲ್ಲ ನಮಗೆ. ಮತ್ತೆ ಎಚ್ ಪಿ ಲೇಸರ್ ಪ್ರಿಂಟರ್ದು ತಗೊಂಬರೋಣ, ತಗೊಂಡು ಕಳಿಸಿ. ಇದೇನು ಡಿಫಾಲ್ಟ್ A4 ಸೈಜಾ? ಓಕೆ, ಹಾಂ ರೆಡಿ ಪ್ರಿಂಟ್ ಅಂತ ಅಂದ್ಬಿಟ್ರೆ ಆಯಿತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ಒಂದು ವಿಡಿಯೋ. PDF ಫೈಲ್ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಂಡಿದ್ರಿ, ಲೈಕ್ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನಿಸುತ್ತೆ. ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನಿತರ ಹಲವಾರು ರೀತಿಯ ಮಾಹಿತಿಗಳನ್ನು ನಾನು ನಿಮಗೆ ಒದಗಿಸೋಕೆ ಪ್ರಯತ್ನ ಪಡ್ತಾ ಇರ್ತೀನಿ ಪ್ರತಿದಿನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು, ಬಾಯ್.